ಇವತ್ತಿಗೆ ಐವತ್ತನೇ ದಿನ ಬಹಳ ಜನ ಅಂದ್ರೆ ಲೆಕ್ಕಾಚಾರ ಮಾಡಿದ್ರು ಕುಮಾರಸ್ವಾಮಿ ಆರೋಗ್ಯ ಚೆನ್ನಾಗಿಲ್ಲ ಇದು ಎಲ್ಲೋ ಮಧ್ಯದಲ್ಲೇ ಈ ರಥಯಾತ್ರೆ ಸ್ಟ್ರಕ್ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರು ಯಾವಾಗ ಜನಗಳ ಒಂದು ಪ್ರೋತ್ಸಾಹ ಜನಗಳಿಂದ ಒಂದು ಅಮಿತೋತ್ಸವದ ಬೆಂಬಲ ಏನು ದೊರಕ್ತಾ ಇದೆ ನಿದ್ದೆಗೆಡಿಸಿದಂತೂ ನಿಜ ಇವರಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇವತ್ತು ಐವತ್ತು ದಿನ ಏನು ಪೂರೈಸಿದ್ದೇನೆ ಮುಂದಿನ ಇನ್ನೂ ಐವತ್ತು ದಿನಗಳು ದೇವರ ಅನುಗ್ರಹ ಚಾಮುಂಡಿ ತಾಯಿ ಗಣೇಶನ ಅನುಗ್ರಹದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಜನತೆಯ ಆಶೀರ್ವಾದದೊಂದಿಗೆ ಇನ್ನೂ ಐವತ್ತರಿಂದ ಅರುವತ್ತು ದಿನ ಈ ರಥಯಾತ್ರೆ ಮುಂದುವರಿಯುತ್ತದೆ ಅತ್ಯಂತ ಯಶಸ್ವಿಯಾಗಿ ನಾಡಿನ ಜನತೆಯ ವಿಶ್ವಾಸ ಗಳಿಸ್ತಕ್ಕಂಥದ್ದಲ್ಲಿ ಈ ರಥಯಾತ್ರೆಯ ಮುಖಾಂತರ ಜನರ ಬದುಕನ್ನು ಕಟ್ಟಲಿಕ್ಕೆ ಇದು ಒಂದು ಜನತಾ ಪಕ್ಷ ಅಂತಕ್ಕಂಥದ್ದೇನಿದೆ ಜನತೆಯ ಧ್ವನಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಈ ನಾಡಿನಲ್ಲಾಗಿರ್ತಕ್ಕಂಥಕ್ಕೆ ನೋಡ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಹಳ್ಳಿಗಳು ದಿವಸ ನಾನು ಯಾವುದೋ ಒಂದು ಪಟ್ಟಣಕ್ಕೆ ಹೋಗಿ ಭಾಷಣ ಮಾಡಿ ಹೋಗ್ತಾ ಇಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ದಿವಸಕ್ಕೆ 100-110 ಕಿಲೋಮೀಟರ್ ಹಳ್ಳಿಗಳಲ್ಲಿ ಸುತ್ತಿದ್ದೇನೆ ಪಾದಯಾತ್ರೆ ಮಾಡದೇ ಇರ್ಬೋದು ಪಾದಯಾತ್ರೆ ಸಮಯ ನನಗೆ ಸಿಗೋದಿಲ್ಲ ಅಂತಲೇ ನಾನೀಗ ರಥಯಾತ್ರೆ ಮಾಡಿದ್ದು ಹಳ್ಳಿಗಳ ಬದುಕೇನಾಗಿದೆ ಹಳ್ಳಿಯ ಮೂಲಭೂತ ಸೌಕರ್ಯಗಳು ಉತ್ತರ ಕರ್ನಾಟಕದಲ್ಲಿ ಏನಾಗಿದೆ ನೋಡ್ತಾ ಇದ್ದೇನೆ ಯಾವ ಕ್ಷೇತ್ರ ಏನೇನಾಗಿದೆ ಅಂತೇಳಿ ದುಡ್ಡು ಎಲ್ಲೋಗಿದೆ ಗೊತ್ತಿಲ್ಲ ಹಣ ಮಾತ್ರ ಏನು ಹೇರಳವಾಗಿ ಜಾಹೀರಾತು ಬಣ್ಣ ಬಣ್ಣದ ಜಾಹೀರಾತು ಕೊಡ್ತಾರೆ ಬಿ ಜೆ ಪಿ ನಾಯಕರು ಕ್ಷೇತ್ರ ನೋಡಿದ್ರೆ ಗೊತ್ತಾಗುತ್ತಿಲ್ಲ ಯಾವ ಥರ ಇಟ್ಟಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿಗಳು ಏನಾಗಿದೆ ಅಂತೇಳಿ ಅದರಿಂದ ಜನತೆಯ ಬದುಕನ್ನು ಕಟ್ಟಲಿಕ್ಕೆ ನನ್ನ ಈ ರಥಯಾತ್ರೆ ಏನಿದೆ ಇವತ್ತು ಹಲವಾರು ಅನುಭವಗಳನ್ನು ಕೊಟ್ಟಿದ್ದಾರೆ ಜನತೆ ಈ ನಾಡಿನ ಜನತೆಯ ಕಷ್ಟಗಳ ಅನುಭವ ಏನಾಗಿದೆ ಅದರ ಆಧಾರದ ಮೇಲೆ ನಮ್ಮ ಪಕ್ಷದ ಪ್ರಣಾಳಿಕೆ ಮುಂದೆ ನಮ್ಮ ನಾಡಿನಲ್ಲಿ ಜನತಾ ಸರ್ಕಾರ ನಡೀತಕ್ಕಂಥದ್ದು ಈ ನಾಡಿನ ಜನತೆಯ ಒಂದು ನೋವೇನಿದೆ ಆ ನೋವನ್ನು ಸರಿಪಡಿಸ್ತಕ್ಕಂಥ ಸರ್ಕಾರ ತರಲಿಕ್ಕೆ ಹೊರಟಿದ್ದೇನೆ ಆ ಸರ್ಕಾರ ತರದಲ್ಲಿ ಯಶಸ್ವಿನೂ ಆಗ್ತೀನಿ